ತಿಪಟೂರು ತಾಲೂಕಿನಲ್ಲಿ ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಿದ್ದು ನಮ್ಮಲ್ಲಿಯೂ ನಿರ್ಗತಿಕರು ಬಡ ಕುಟುಂಬದ ವಿದ್ಯಾರ್ಥಿಗಳಿದ್ದು ಆರ್ಥಿಕ ದುರ್ಬಲರಿದ್ದಾರೆ. ಅವರ ಹೇಳಿಕೆಗೆ ಸಂಘಟನೆ ಬಹು ಮುಖ್ಯವಾಗಿದ್ದು ಅಧಿಕೃತವಾಗಿ ಫೆಬ್ರವರಿ 24 ರಂದು ಪ್ರಾರಂಭವಾಗಲಿದೆ ಎಂದು ವೀರಶೈವ ಲಿಂಗಾಯತ ಸಂಘಟನೆ ಅಧ್ಯಕ್ಷ ರೇಣುಕಾರಾಧ್ಯ ತಿಳಿಸಿದರು. ನಮ್ಮ ಸಮುದಾಯದಲ್ಲಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘ, ನೌಕರರ ಒಕ್ಕೂಟ ಈ ತರದ ಅನೇಕ ಸಂಘ ಸಂಸ್ಥೆಗಳಿದ್ರೂ ಕೂಡ ಸಮಸ್ತ ಲಿಂಗಾಯತರನ್ನು ಒಳಗೊಂಡಂತಹ ಒಂದು ಸಂಘ ಇದುವರೆಗೂ ಇರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿ ತಿಪಟೂರು ತಾಲೂಕಿನ ಇಡೀ ಪ್ರತಿಯೊಂದು ಕುಟುಂಬವನ್ನು ಕೂಡ ಇದಕ್ಕೆ ಸದಸ್ಯರಾಗಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕಿಗೆ ಸೀಮಿತವಾಗಿ ಒಂದು ಲಿಂಗಾಯತ ವೀರಶೈವ ಲಿಂಗಾಯತ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದು ಅಧಿಕೃತವಾಗಿ ಜಿಲ್ಲಾ ನೋಂದಣಿ ಕಾರ್ಯದಿಂದ ನೋಂದಣಿ ಆಗಿದೆ. ಅದರ ಒಂದು ಪ್ರಾರಂಭೋತ್ಸವವನ್ನು ಕೂಡ ನಾವೀಗ ತುಂಬಿಕೊಂಡಿದ್ದೀವಿ. ಈ ಒಂದು ಸಂಘದ ದೇವೋದ್ದೇಶಗಳು ಏನಪ್ಪ ಅಂತಂದರೆ ನಮ್ಮ ತಿಪಟೂರು ತಾಲೂಕು ನಮ್ಮ ಲಿಂಗಾಯತ ಸಮುದಾಯದಲ್ಲೂ ಕೂಡ ನಮ್ಮನ್ನು ಒಂದು ಮುಂದುವರೆದ ಜನಾಂಗ ಅಂತ ಹೇಳಿದರೂ ಕೂಡ ನಮ್ಮಲ್ಲಿ ಕೂಡ ಸಾಕಷ್ಟು ಜನ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಅವರೆಲ್ಲ ಒಂದು ಎಲ್ಲರ ಒಂದು ಕ್ಷೇಮಾಭಿವೃದ್ಧಿಗಾಗಿ ಒಂದು ಸಂಘಟನೆ ಇರಬೇಕು, ಸಂಘಟನೆಯಿಂದಲೇ ಮಾತ್ರ ಅದು ಶಕ್ತಿ ಬರೋದು ಅನ್ನೋ ದೃಷ್ಟಿಯಿಂದ ಒಂದು ಸಂಘವನ್ನು ಪ್ರಾರಂಭ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ತಾಲೂಕಿನ ಸಮಸ್ತ ಸಮಾಜ ಬಾಂಧವರನ್ನು ನೋಂದಣಿ ಮಾಡಿಸಿ ಸಿಗಬೇಕಾದ ಸವಲತ್ತುಗಳನ್ನು ಪಡೆದು ಎಲ್ಲಾ ಸಮಾಜದವರ ಬೆಂಬಲ ಪಡೆದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದ್ದು ಹರ ಗುರು ಚರಮೂರ್ತಿಗಳ ಕೃಪಾಶೀರ್ವಾದದಿಂದ ಇದೇ ಶನಿವಾರ ಬೆಳಗ್ಗೆ 10 ಗಂಟೆಗೆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ನಂದಿಧ್ವಜ ವಿವಿಧ ಬಿರುದಾವಳಿಗಳಿಂದ ಉತ್ಸವ ಪ್ರಾರಂಭವಾಗಿ ದೊಡ್ಡಪೇಟೆ ಮಾರ್ಗವಾಗಿ ನಗರಸಭೆ ವೃತ್ತದಿಂದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮೈದಾನದ ಆವರಣದಲ್ಲಿ ಕೆ ಷಡಕ್ಷರಿ ಉದ್ಘಾಟಿಸುವರು. ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪರವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜೆಸಿ ಮಧುಸ್ವಾಮಿ, ಎಸ್ಕೆ ರಾಜಶೇಖರ್, ನಿವೃತ್ತ ಜಿಲ್ಲಾಧಿಕಾರಿ ಸೋಮಶೇಖರ್, ಬಸವರಾಜು, ಜಿಬಿ ಜ್ಯೋತಿ ಗಣೇಶ್, ವೀರಶೈವ ಮಹಾಸಭಾ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾದ ಎಸ್ವೈ ಅರುಣಾದೇವಿ, ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅದೇ ದಿವಸ ತಿಪಟೂರು ತಾಲೂಕಿನ ಎಲ್ಲ ಭಾಗದ ಹಳ್ಳಿಗಳಿಂದ ಎಲ್ಲರೂ ಕೂಡ ಎಲ್ಲ ನಮ್ಮ ಜನಾಂಗದ ಎಲ್ಲರೂ ಕೂಡ ಅವತ್ತು ಸೇರ್ತಾ ಇದ್ದಾರೆ. ಅವತ್ತು ದಿವಸ ಬೆಳಿಗ್ಗೆ 9:30ಗೆ ತಿಪಟೂರಿನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಾರಂಭ ಮಾಡಿ ಒಂದು ಸಾಂಸ್ಕೃತಿಕ ಮೆರವಣಿಗೆಯನ್ನು ಕೂಡ ನಾವು ಹೊಂದ್ಕೊಂಡಿದ್ದೀವಿ. ಆ ಮೆರವಣಿಗೆಯಲ್ಲಿ ನಮ್ಮ ಸಾಂಸ್ಕೃತಿಕ ವೈಭವವನ್ನು ಪ್ರತಿನಿಧಿಸುವಂತಹ ನಂದಿಧ್ವಜ, ವೀರಗಾಸೆ ಕುಣಿತ ಮತ್ತು ಲಿಂಗದ ಬೇರು ಕುಣಿತ ಮತ್ತು ವಾದ್ಯ ಮೇಳಗಳು, ನಮ್ಮ ಸಾಂಸ್ಕೃತಿಕ ವಾದ್ಯ ಮೇಳಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಬೆಳಗ್ಗೆ 9:30ಗೆ ಕೋಡಿ ಸರ್ಕಲ್ ಮೂಲಕ ದೊಡ್ಡಪೇಟೆಯಲ್ಲಿ ಸಾಗಿ ಅಲ್ಲಿಂದ ಬಂದು ನಗರಸಭೆ ವೃತ್ತ ಬಂದು ಅಲ್ಲಿಂದ ಮತ್ತೆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಈ ಒಂದು ಮೆರವಣಿಗೆ ಸೇರುತ್ತೆ. ಅಲ್ಲಿ ಸುಮಾರು 11 ಗಂಟೆಗೆ ಒಂದು ಸಭೆ ಪ್ರಾರಂಭ ಆಗುತ್ತೆ. ಆ ಸಭೆಯಲ್ಲಿ ನಮ್ಮ ನಾಡಿನ ಅನೇಕ ಗಣ್ಯರು, ರಾಜ್ಯದ ಕೆಲವರು ನಾಯಕರು, ನಮ್ಮ ಸಮುದಾಯದ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಉದ್ದೇಶಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ನಮ್ಮ ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರೆಲ್ಲ ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿ ಅವತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕು. ಆ ಮೂಲಕ ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ತಿಪಟೂರು ತಾಲೂಕಿನ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾವೆಲ್ಲ ಒಂದು ಯೋಜನೆ ಹಾಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಒಂದು ಪ್ರಾರಂಭ, ಒಂದು ಹಂತ ಸಮಾವೇಶ, ಅದಾದ ನಂತರ ಮುಂದಿನ ದಿನ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.